ಒಂಬತ್ತನೇ ಶಾಸಕರು ಯಾರು ಏನು ಎತ್ತ ಬನ್ನಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರಲ್ಲ ನಮ್ಮ ಶಾಸಕರು ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿ ಶಾಸಕರ ನಿವಾಸ ದೇವನಹಳ್ಳಿಯಲ್ಲಿ ಮಾಡ್ತಾರೆ ಡೀಲಾ ಇವರ ಮೇಲೆ ಸಿಕ್ಕಾಪಟ್ಟೆ ಆರೋಪ ಇದೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ಸ್ ಇದೆ ಸರ್ಕಾರಿ ನೌಕರರು ಹೋರಾಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬಾಗ್ಲಾ ಹಾಕೊಂಡು ಏನೋ ಮಾಡ್ತಾ ಇದ್ರು ಒಳಗಡೆ ಅಂತಿದೆ ಏನು ಸ್ಮೈಲ್ ಏನು ಸ್ಮೈಲ್ ಏನು ಬಿಳಿ ಬಟ್ಟೆ ಏನು ನಮಸ್ತೆ ಅಂತಿದ್ದಾರೆ ಕಮಾನ್ ಐಸೆ 2 ಲಕ್ಷ ರೂಪೀಸ್ ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿಗೆ ಹೋಗಿದ್ವಿ ನಾವು ಪವರ್ ಫೈಟ್ ನಡೆಸಿದ್ವಿ ಶಾಸಕರ ಬಗ್ಗೆ ಕೇಳಿದಾಗ ರೊಚ್ಚಿಗೆದ್ರು ಒಂದಷ್ಟು ಫ್ರೀಡಂ ಆಪಲ್ ಕಲ್ತು ಕಡಕನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಜನ ಓಎಫ್ಸಿ ಕೇಬಲ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ನಿಸರ್ಗ ನಾರಾಯಣ ಸ್ವಾಮಿ ಜೊತೆಗೆ ಮಾತುಕತೆ ಆಗುತ್ತೆ ದೇವನಹಳ್ಳಿಯ ಜೆಡಿಎಸ್ ನ ಶಾಸಕರು ಪರ್ಮಿಷನ್ ಕೊಡೋದಕ್ಕೆ ಕಿಲೋಮೀಟರ್ ಗೆ 1.5 ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಾರೆ ಅಡ್ವಾನ್ಸ್ ಕೊಡ್ತೀವಿ ಸರ್ ಅಂತ ಏಯ್ ಆಗಲ್ಲ ರೀ ಫುಲ್ ಪೇಮೆಂಟ್ ಅಂತ ದೇವನಹಳ್ಳಿ ಶಾಸಕರ ಮನೆಯಲ್ಲಿ ನಡೆದಂತ ಮಾತುಕತೆ ಸಂದರ್ಭದಲ್ಲಿ ಶಾಸಕರು ಲಂಚದ ಹಣವನ್ನ ತಮ್ಮ ಬೆಂಬಲಿಗ ಸಾದರಳ್ಳಿ ಮಹೇಶ್ ಗೆ ಕೊಡಿ ಅಂತ ಸಾದರಳ್ಳಿ ಮಹೇಶ್ ಅವರ ನಂಬರ್ ಕೊಟ್ಟು ಅವರ ಬಳಿಗೆ ನಮ್ಮನ್ನ ಕಳಿಸ್ಕೊಡ್ತಾರೆ ಆಗ ದೇವನಹಳ್ಳಿ ಮೇನ್ ರೋಡ್ ಗೆ ಬರುವಂತೆ ತಿಳಿಸುತ್ತಾರೆ ಶಾಸಕರ ಬೆಂಬಲಿಗ ಮಹೇಶ್ ರಸ್ತೆ ಬದಿಯಲ್ಲಿ ಕಾರ್ ನಿಲ್ಲಿಸುತ್ತಾರೆ ಅಲ್ಲೇ ದುಡ್ಡು ಕೊಡುವಂತೆ ಸೂಚಿಸುತ್ತಾರೆ ಮಹೇಶ್ ಕಾರಿನ ಒಳಗೆ ಅಡ್ವಾನ್ಸ್ ರೂಪದಲ್ಲಿ 2 ಲಕ್ಷ ರೂಪಾಯಿ ಹಣ ಪಡೆದುಕೊಳ್ಳುತ್ತಾರೆ ಶಾಸಕರ ಆಪ್ತ ಅಡ್ವಾನ್ಸ್ 2 ಲಕ್ಷ ರೂಪಾಯಿ ಪಡೆದು ಶಾಸಕರಿಗೆ ಕಾಲ್ ಮಾಡುತ್ತಾನೆ ಬೆಂಬಲಿಗ ಏ ಆಗಲ್ಲ ನನಗೆ ಅರ್ಜೆಂಟ್ ಇದೆ ಬಾರಿ ಅರ್ಜೆಂಟ್ ಫುಲ್ ಬೇಕು ನನಗೆ ಅಂತಾರೆ ಮಾನ್ಯ ನಿಸರ್ಗ ನಾರಾಯಣ ಸ್ವಾಮಿ ಸಾಹೇಬರು ಅವರಿಗೆ ಬಹುಶಃ ಕರಪ್ಷನ್ ಅಂತ ಅನ್ನೋದು ನಿಸರ್ಗದತ್ತವಾಗಿ ಬಂದಿದೆ ಅಂತ ಅನ್ಸುತ್ತೆ ನೋಡಿ ನಿಸರ್ಗ ನಾರಾಯಣ ಸ್ವಾಮಿ ಅವರು ನಿಸರ್ಗದತ್ತವಾಗಿ ಮಾಡಿರುವ ಕೆಲಸವನ್ನು ನೋಡಿ ಮಾನ್ಯ ದೇವನಹಳ್ಳಿಯ ಜನರೇ ಮಹಾಪ್ರಭುಗಳೇ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಪ್ಲೇನ್ ಕೂಡ ಇಷ್ಟು ಫಾಸ್ಟ್ ಆಗಿ ಹಾರಲ್ಲ ಆದರೆ ನಿಸರ್ಗ ನಾರಾಯಣ ಸ್ವಾಮಿ ಅವರಿಗೆ ದುಡ್ಡು ಬಹಳ ಫಾಸ್ಟ್ ಆಗಬೇಕು ನೋಡಿ ಚಕ್ನಲ್ಲಿ ಬೂದಿಯಲ್ಲಿ ಅಗ್ರಹಾರ ಬೂದಿಯಾರ ಬೂದಿಯಾರ ಬೂದಿಯಲ್ಲಿ ಅಲ್ಲ ಬೂದಿಯಲ್ಲ ಅಗ್ರಹಾರ ಹೌದು 3 ಕಿಲೋಮೀಟರ್ ಹೋಗಿತ್ತು ಅದಕ್ಕೆ ಕಂಪ್ಲೀಟಾಗಿ ಇಷ್ಟ ಆಗಿದೆ ಒಂದು 50 ಲಕ್ಷ ಬರ್ತಾನೆ 50 ಲಕ್ಷ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಕೆಲಸ ನೀವು ಯಾವಾಗ ಹೇಳ್ತೀರಾ ಅವನು ಪೂಜೆ ಮಾಡಿನೇ ಸ್ಟಾರ್ಟ್ ಮಾಡ್ಬೇಕು ಇಲ್ಲ ಅದಿಲ್ಲ ನಾರ್ಮಲಿ ಕೇಬಲ್ ಅಂಡರ್ವುಡ್ ಕೇಬಲ್ ಒಳಗಡೆ ಆಯ್ತು ಮಾಡಿ ಅಲ್ಲೇನು ನಂಗೆ ದೂರ ಬಂದಿದ್ದೆ ಎಲ್ಲ ಪ್ರಾಬ್ಲಮ್ ಆಗಿದೆ ನೋಡ್ತೀನಿ ಕೆಲಸ ರೂರಲ್ ಅಂದ್ರೆ 1 ಲಕ್ಷ ಮಾಡ್ತಾ ಇದ್ದೀವಿ ಆಚೆ ಅಂದ್ರೆ ಟ್ರಾಫಿಕ್ ಅದು ಇದೆ ಅಂದ್ರೆ ಅವ್ರು 1.5 ಲಕ್ಷ ತಗೊಂಡ್ರು 1 ಕಿಲೋಮೀಟರ್ 3 ಕಿಲೋಮೀಟರ್ ಆಯ್ತು ಏನೋ ಮಾಡಿದ್ದೀವಿ ಅಡ್ವಾನ್ಸ್ ಕೊಟ್ಟಿರ್ತೀನಿ ಸರ್ ಇಲ್ಲ ಒಟ್ಟಿಗೆ ಒಂದೇ ಸರಿ ಕೂಡ ನಮ್ಮ ಕಾರ್ಯಕರ್ತರು ಸಭೆ ಒಟ್ಟಿಗೆ ಅಂದ್ರೆ ತುಂಬ ನಮಗೂ ಟೈಟ್ ಆದರೆ ನಮಗೂ ಇಲ್ಲಿ ಇವಾಗ ನಮಗೆ ವರ್ಕೌಟ್ ಈಸಿ ಆಗಿದೆ ಸರ್ ಫಸ್ಟ್ ಹೋಗಿ ಲೋಕಲ್ ಮಾತಾಡ್ಕೊಂಬಿ ಅಂತ ಹೇಳಿ ಇದು ಮಾಡಿದ್ದಾರೆ ಅಲ್ಲೇನೋ ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ ಏನಿಲ್ಲ ಅದೆಲ್ಲ ನಾವು ಮಾಡ್ಕೊಂಡ್ವಿ ಯಾರ್ದು ಏನು ಸಮಸ್ಯೆ ಪಡೆದಿಲ್ಲ ನಾವು ಮಾಡ್ಕೊಂಡ್ವಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಹಾಕೊಂಡ್ಬರ್ತಾ ಇದ್ದೀವಿ ನಾವು ಅದಕ್ಕೋಸ್ಕರ ಮಹೇಶ್ ಅಂತ ಮಾತಾಡ್ತಾರೆ ಅವ್ರು ಹೇಳಿರ್ತೀನಿ ಮಾತಾಡ್ತಾರೆ ಗೌರ್ಮೆಂಟ್ ಚಾರ್ಜ್ ಕಟ್ಕೊಂಡು ಮಾಡುವಂತಾರೆ ತುಂಬಾ ಎಕ್ಸ್ಪೆನ್ಸಿವ್ ಬಿಡ್ಬೋದು ಕಟ್ಟಲೇಬೇಕಲ್ಲ ಸರ್ಕಾರ ಕಟ್ಟೋದು
ತುಂಬಾ ಜಾಸ್ತಿ ಎಕ್ಸ್ಪೆನ್ಸ್ ಆಯ್ತು. ಆಯ್ತು, ಹೋಗಿ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಆಯ್ತು, ಈಗ ಸ್ವಲ್ಪ ಬೇಕಾದ್ರೆ ನಿಮಗೆ ಇಲ್ಲ, ಅವ್ರ ಕೈಗೆ ಕೊಡಿ, ನಾನು ಅಲ್ಲಿ ಹೇಳ್ತೀನಿ. ಅಣ್ಣ, ಅವ್ರು ಯಾರು ಕೇಬಲ್ ಹಾಕ್ತಾರಂತೆ, ಅವರು ಅವ್ರ ಜೊತೆ ಮಾತಾಡು, ಅವ್ರ ನಂಬರ್ ನಿಮ್ಗೆ ಸುನಿ ಸೆಂಡ್ ಮಾಡ್ತಾನೆ. ಅಲ್ಲೆಲ್ಲ ಹಾಕ್ತಾರೆ, ಯಾವುದೋ ಟಿ ಅಗ್ರಾರ ಅಲ್ಲೆಲ್ಲ ಎರಡು ಮೂರು ಹಳ್ಳಿ ಕಿಲೋಮೀಟರ್ ಮಾಡಿ. ಸರಿ, ನಮ್ಮ ಪಕ್ಷದ ಅಧ್ಯಕ್ಷರು ಮಾತಾಡ್ತಾರೆ ನಾನು ಕಾಂಟ್ರಾಕ್ಟರ್, ನಾನು ಬರಲ್ಲ ಕಲ್ತು ಖಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.